ಪ್ರೈಸ್ ಗಾಡ್. ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಏನೇ ಇರ್ಬೋದು ಭಯಪಡಬೇಡ್ರಿ. ಬನ್ನಿ, ಎಲ್ಲವನ್ನು ಮರೆತು ನಮ್ಮ ಕರ್ತನನ್ನು ನಾವು ಸೇವಿಸುವ. ಲೆಟ್ ಆಸ್ ಮಿನಿಸ್ಟರಿಂಗ್ ಅನ್ ಟು ದ ಲಾರ್ಡ್. ನಾವು ಕರ್ತನನ್ನು ಸೇವಿಸುವ, ನಿಮ್ಮ ಎಲ್ಲ ನೋವು ದುಃಖ ಸಮಸ್ಯೆಗಳು ತನ್ನಷ್ಟಕ್ಕೆ ಕಳಚಿ ಹೋಗುತ್ತವೆ. ಬನ್ನಿ, ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. We lift your name on high today, Lord. Let's praise his name, worship him. ರಕ್ಷಣೆ ನೀಡಿದ ನಾಮ ನಿನ್ನದು, ಸ್ವಸ್ಥತೆ ಕೊಟ್ಟ ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ವೈರಿಯ ಉಳಿಸಿದ ನಾಮ ನಿನ್ನದು, ಶಾಪವ ಮುರಿದ ನಾಮ ನಿನ್ನದು, ಪಾಪವ ತೊಳೆದ ನಾಮ ನಿನ್ನದು ಯೇಸು. ರಕ್ಷಣೆ ನೀಡಿದ ನಾಮ ನಿನ್ನದು, ಸ್ವಸ್ಥತೆ ನೀಡಿದ ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ವೈರಿಯ ಉಳಿಸಿದ ನಾಮ ನಿನ್ನದು, ಶಾಪವ ಮುರಿದ ನಾಮ ನಿನ್ನದು, ಪಾಪವ ತೊಳೆದ ನಾಮ ನಿನ್ನದು ಯೇಸು. ಎಲ್ಲ ಶಾಪ ನೀಗಿದೆ, ಎಲ್ಲ ವ್ಯಾಧಿ ನೀಗಿದೆ, ಎಲ್ಲ ಬಾಧೆ ತೀರಿದೆ ನಿನ್ನ ನಾಮಕ್ಕೆ. ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ನೀಗಿದೆ, ಎಲ್ಲ ಬಾಧೆ ತೀರಿದೆ ನಿನ್ನ ನಾಮದಿ ಯೇಸು. Yesu, 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 Ni unnata.
ಪ್ರೈಸ್ ಗಾಡ್. ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಾಕೋಬನ ಪತ್ರಿಕೆ 1:17 James 1:17. ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಣನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಪ್ರೈಸ್ ಗಾಡ್. ಇಲ್ಲಿ 16 ಹೇಳಲ್ಪಟ್ಟಿದೆ, ನಾವು ಓದಿ ನಮಗೆ ಸಿಗ್ತದೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಯಾಕೋಬನ ಪತ್ರಿಕೆ 1:16 ನನ್ನ ಸಹೋದರರೇ ಮೋಸ ಹೋಗಬೇಡ್ರಿ. 17 ಇರ್ತದೆ, ಎಲ್ಲ ದಾನಗಳು ಕುಂದಿಲ್ಲದ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಬರುತ್ತದೆ. ಇವತ್ತು ಅನೇಕ ಜನರು ಮೋಸ ಹೋಗ್ತಾ ಇದ್ದಾರೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೋಸ ಹೋಗಬೇಡ್ರಿ. ಫಸ್ಟ್ ಆಫ್ ಆಲ್, ನಮ್ಮ ದೇವರು ಒಳ್ಳೆಯವನು. ಈಸ್ ಎ ಗುಡ್ ಗಾಡ್. ಆತನು ಒಳ್ಳೆಯವನು. ಆತನು ಉಪಕಾರ ನೆನೆಸದವರಿಗೂ ಆತನು ಉಪಕಾರಿಯಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಯಾವಾಗಲೂ ನಮಗೆ ಗೊತ್ತಿರಬೇಕು, ಅವರ್ ಗಾಡ್ ಈಸ್ ಎ ಗುಡ್ ಗುಡ್ ಗಾಡ್. ಇದನ್ನು ನಾವು ಯಾವಾಗಲೂ ಮೆಡಿಟೇಟ್ ಮಾಡಬೇಕು. ಯಾರ ಜೀವಿತದಲ್ಲಿ ಏನಾದರೂ ಕೇಡು ಸಂಭವಿಸ್ತು, ಏನಾದರೂ ಸಮಸ್ಯೆಗಳು ಬಂದವು, ತೊಂದರೆಗಳು ಬಂದವು, ಇಮ್ಮಿಡಿಯೇಟ್ಲಿ ಅವರು ಹೇಳ್ತಾರೆ, ಇದು ದೇವರು ಮಾಡಿತ್ತು. ಯಾರಿಗಾದರೂ ಆಕ್ಸಿಡೆಂಟ್ ಆಯಿತು, ಓ ಇದು ದೇವರು ಮಾಡಿತ್ತು. ಒಂದು ಮಗು ಮಿಸ್ಕರೇಜ್ ಆಯಿತು, ಓ ದೇವರು ಕೊಂಡು ಹೋದನು. ಲ್ಯಾಂಗ್ವೇಜ್ ಗುಡ್. ಅದರ ಅರ್ಥ ನಾವು ಇಂಡೈರೆಕ್ಟ್ಲಿ ನಾವು ಹೇಳ್ತೇವೆ, ದೇವರು ಕೊಲೆಗಾರ ಅಂತ, ಅವನು ಕೆಟ್ಟವನಂತ. ಓಕೆ, ದೇವರು ಪ್ರೀತಿ ಸ್ವರೂಪಿ, ಆತನು ಒಳ್ಳೆಯವನು, ಆತನು ಯಾರಿಗೂ ಕೇಡು ಮಾಡುವುದಿಲ್ಲ, ಆತನು ಯಾರ ಕೇಡನ್ನು ಬಯಸುವುದು ಕೂಡ ಇಲ್ಲ. ಇದು ದೇವರು. ದೇವರು ಯಾರಿಗೂ ಕೇಡನ್ನು ಬಯಸುತ್ತಿಲ್ಲ, ಅದನ್ನು ಕೇಡಂತೂ ಮಾಡುವುದಿಲ್ಲ, ಆತನು ಯಾರಿಗೂ ಕೇಡನ್ನು ಬಯಸುತ್ತಿಲ್ಲ. ಪ್ರಶ್ನೆಗಳು ಬರ್ತವೆ, ಹಾಗಾದರೆ ಯಾಕೆ ನನ್ನ ಜೀವಿತದಲ್ಲಿ ಇಷ್ಟೊಂದು ಸಮಸ್ಯೆ, ಯಾಕೆ ನನ್ನ ಜೀವಿತದಲ್ಲಿ ತೊಂದರೆಗಳು, ಯಾಕೆ ಸಂಕಟಗಳು, ಯಾಕೆ ನೋವುಗಳು, ಯಾಕೆ ದುಃಖಗಳು, ಯಾಕೆ ನನ್ನ ಜೀವಿತದಲ್ಲಿ ಬೇನೆಗಳು, ಯಾಕೆ ನನ್ನ ಜೀವಿತದಲ್ಲಿ ಸಾರೋ, ರಿಜೆಕ್ಷನ್. ಹುಟ್ಟಿದ ದಿನದಿಂದ ಎಲ್ಲರೂ ನನ್ನ ಹೇಟ್ ಮಾಡುತ್ತಾರೆ. ದೇವರು ನನ್ನ ಯಾಕೆ ಈ ರೀತಿ ಇಟ್ಟಿದ್ದಾನೋ, ಯಾಕೆ ದೇವರು ನನ್ನ ಹುಟ್ಟಿಸಿದ್ದಾನೆ, ಯಾಕೆ ದೇವರು ನನಗೆ ಕಷ್ಟಗಳ ಮೇಲೆ ಕಷ್ಟವನ್ನು ಕೊಡ್ತಾ ಇದ್ದಾನೆ. ಓಕೆ, ಎ ಹೋಲ್ ಲೈಫ್ ಅವರು ದೇವರನ್ನು ದೂರ್ತಾ ಇದ್ದಾರೆ, ಅವರು ದೇವರನ್ನು ದೂರ್ತಾ ಇದ್ದಾರೆ. ಕೆಲವೊಂದು ಮನುಷ್ಯರನ್ನು ನೋಡ್ತಾರೆ, ಅವ್ರು ನೋಡಿ ಹೇಳ್ತಾರೆ, ಸಿ ಕೆಟ್ಟವರಿಗೆ ಎಷ್ಟು ಒಳ್ಳೆಯದಿದೆ. ಪ್ರಿಯರು, ಒಂದು ನೆನಪಿಟ್ಟುಕೊಳ್ಬೇಕು, ದೇವರು ಕೆಟ್ಟವನಲ್ಲ, ಆತನು ಒಳ್ಳೆಯವನು. ದೇವರನ್ನು ಎಕ್ಸಾಕ್ಟ್ಲಿ ನೀವು ನೋಡಬೇಕಾದ್ರೆ ಯೇಸುವನ್ನು ನೋಡ್ರಿ. ಯೇಸು ಹೇಳಿದ, ಯಾರು ನನ್ನನ್ನು ನೋಡ್ತಾರೋ ಅವರು ತಂದೆಯನ್ನು ನೋಡುತ್ತಾರೆ, ಯಾರು ನನ್ನ ಮಾತುಗಳನ್ನು ಕೇಳುತ್ತಾರೋ ಅವರು ತಂದೆಯ ಮಾತುಗಳನ್ನು ಕೇಳುತ್ತಾರೆ. ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ನಾವು ನೋಡ್ತೇವೆ, ಸೇವೆಯ 3.5 ನಜರೇತಿನ ಯೇಸು ಕ್ರಿಸ್ತನನ್ನು ದೇವರು ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಸಿ, ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು, ಅಂದರೆ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸ್ತನು. ಸಿ, ನಾವು ಈ ವಚನವನ್ನು ಬೇಕಾದರೆ ಓದುವ, ನಿಮಗೋಸ್ಕರ ನಾನು ಓದ್ತೇನೆ. ಅಪೊಸ್ತಲ ಕೃತ್ಯ 10:38 Act of Apostle 10:38.
8 ವರ್ಸ್. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸ್ತಾನೆ. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೆ. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರ, ಇಂಗ್ಲೀಷ್ನಲ್ಲಿ ಆತನು ಒಳ್ಳೆಯದನ್ನು, ಉಪಕಾರ ಅಂದರೆ ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸ್ತು, ಉಪಕಾರಗಳನ್ನು ಮಾಡುತ್ತಾ ಸಂಚರಿಸ್ತು. ಸೈತಾನನ ಬಾಧೆಯಲ್ಲಿ ಇದ್ದವರನ್ನೆಲ್ಲರನ್ನು ಬಿಡಿಸುತ್ತಾ ಸಂಚರಿಸ್ತು. ಪ್ರೇರೆ, ಕಷ್ಟಗಳು ಹಿಂಸೆಗಳು ಬರುವಂಥದ್ದು ಸೈತಾನ್ನಿಂದ, ಕೆಲವು ರೋಗಗಳು ವ್ಯಾಧಿಗಳು ಬರುವಂಥದ್ದು ಸೈತಾನ್ನಿಂದ. ಓಕೆ, ಅನೇಕರು ಏನು ಮಾಡಿದ್ದಾರೆ, ಸೈತಾನನ್ನು ದೇವರ ಸ್ಥಾನದಲ್ಲಿಟ್ಟಿದ್ದಾರೆ, ದೇವರನ್ನು ಸೈತಾನ ಸ್ಥಾನದಲ್ಲಿಟ್ಟಿದ್ದಾರೆ. ಯೇಸು ಹೇಳಿದ 10:10 ವಚನ ಯೋಹಾನ ಸುವಾರ್ತೆಯಲ್ಲಿ, ಕಳ್ಳನು ಬರುತ್ತಾನೆ ಕದಿಯಲು ಕೊಯ್ಯಲು ನಾಶ ಮಾಡಲು, ಮತ್ತು ಯಾವುದಕ್ಕೂ ಆತನು ಬರುವುದಿಲ್ಲ. ಕಿಲ್, ಸ್ಟೀಲ್ ಆ್ಯಂಡ್ ಡಿಸ್ಟ್ರಾಯ್, ಕದಿಯಲು ಕೊಲ್ಲಲು ನಾಶ ಮಾಡಲು ಮತ್ತು ಯಾವುದಕ್ಕೂ ಅವನು ಬರುವುದಿಲ್ಲ. ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಯೋಹಾನ ಸುವಾರ್ತೆಯಲ್ಲಿ 10:10 ವಚನ, 10:10 ವರ್ಸ್. ಇದನ್ನು ನಾನು ಓದ್ತೇನೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂದಲೂ ಬಂದೇನು. ನಾನು ಯಾಕೆ ಬಂದದ್ದು, ಯಾರನ್ನು ಕೊಲೆ ಮಾಡಲಿಕ್ಕೆ, ಯಾರು ನಾಶ ಮಾಡಲಿಕ್ಕೆ, ಯಾರಿಗೆ ರೋಗ ಕೊಡಲಿಕ್ಕೆ ಬಂದದಲ್ಲ. ಒಬ್ಬ ರೋಗ ಸೈತಾನ್ನಿಂದ, ಕಳ್ಳನಿಂದ ಬಾಧಿಸಲ್ಪಡುವುದಾದರೆ ಅವನು ಬಿಡುಗಡೆ ಮಾಡಲಿಕ್ಕೆ ನಾನು ಬಂದವನು. ನಿಮ್ಮ ಮನೆಯಲ್ಲಿ ಯಾವ ಸಂಕಟಕ್ಕೆ ನೀವು ಒಳಗಾಗಿದ್ದೀರಿ, ಯಾವ ಬೇನೆಗೆ ನೀವು ಒಳಗಾಗಿದ್ದೀರಿ, ದಟ್ ಈಸ್ ನಾಟ್ ಫ್ರಮ್ ಗಾಡ್, ದಟ್ ಈಸ್ ಫ್ರಮ್ ದ ಸೈತಾನ್. ಅದಕ್ಕೆ ಬೈಬಲ್ ಇದೆ, ನಜರೇತಿನ ಯೇಸು ಕ್ರಿಸ್ತನನ್ನು ದೇವರು ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸ್ತಾನೆ. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಟ್ಟವರನ್ನು ಬಿಡಿಸ್ತಾ ಸಂಚರಿಸ್ತನು ಅಂತ ಬೈಬಲ್ ಹೇಳ್ತದೆ. ಯೇಸು ಎಲ್ಲಿ ಹೋದ, ಅಲ್ಲಿ ಬಿಡುಗಡೆ ಆಯಿತು. ಯೇಸು ಯಾರ ಮನೆಗೆ ಹೋದ, ಅಲ್ಲಿ ಸಮಾಧಾನ ಆಯಿತು. ಯೇಸು ಯಾವ ದುಃಖದ ಮನೆಗೆ ಹೋದ, ಅಲ್ಲಿ ಸಂತೋಷವಾಯಿತು. ಅವರ ದುಃಖವು ಹೋಗಿ ಅವರಿಗೆ ಆನಂದ ಉಂಟಾಯಿತು. ಅವರ ರೋಗ ಹೋಗಿ ಅವರಿಗೆ ಆರೋಗ್ಯ ಉಂಟಾಯಿತು. ಅವರ ಅಸಮಾಧಾನ ಹೋಗಿ ಸಮಾಧಾನ ಉಂಟಾಯಿತು. ಪ್ರೇರೆ, 3.5 ವರ್ಷದಲ್ಲಿ ಯೇಸು ಯಾರಿಗಾದರೂ ಒಬ್ಬನಿಗೆ ರೋಗ ಕೊಟ್ಟಿದ್ದಾನೆ, ಕಾಯಿಲೆ ಕೊಟ್ಟಿದ್ದಾನ, ಅಥವಾ ಯಾರಿಗೆ ಕ್ಯಾನ್ಸರ್ ಕೊಟ್ಟಿದ್ದಾನ? ಸೀಮೋನ ಮನೆಗೆ ಹೋಗ್ತಾನೆ, ಆತನ ಅತ್ತೆ ಜ್ವರದಲ್ಲಿ ಮಲಗಿತ್ತು. ಯೇಸು ಸ್ವಾಮಿ ಆ ಜ್ವರವನ್ನು ಗದರಿಸ್ತಾನೆ. ನಾವು ನೋಡ್ತೇವೆ, ಯಾರಿಗೆ ಗದರಿಸುವುದು? ಜ್ವರ ಎಂಬುದೊಂದು ದುರಾತ್ಮ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ನೋಡಿದರೆ ಇಟ್ ದ ಸ್ಪಿರಿಟ್ ದುರಾತ್ಮ. ನ್ಯಾಚುರಲ್ ವರ್ಲ್ಡ್ ಅಲ್ಲಿ ನಮಗೆ ಕಾಣುವಂಥದ್ದು ಕೇವಲ ವೈರಸ್ಗಳು, ಬಟ್ ಆತ್ಮಿಕ ಲೋಕದಲ್ಲಿ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಡೀಲ್ ಮಾಡಿದ. ಆ ಜ್ವರವನ್ನು ಆತನು ಗದರಿಸಿದ, ದವ್ವಗಳನ್ನು ಮಾತು ಮಾತ್ರದಿಂದ ಆತನು ಓಡಿಸಿದ. ದೇವರ ವಾಕ್ಯ ಹೇಳಿದೆ, ದೇವರಿಗೆ ಒಳಗಾಗಿರಿ ಅಂದರೆ ಸತ್ಯಕ್ಕೆ ಒಳಗಾಗಿರಿ, ಸೈತಾನ್ ಎದುರಿಸಿರಿ. ಹಿ ಇಸ್ ಎ ಡಿಸೀವರ್. ಆತನು ಬಾಧೆಗಳನ್ನು ಕೊಡ್ತಾನೆ, ಆತನು ರೋಗಗಳನ್ನು ಕೊಡ್ತಾನೆ, ಕಡೆಗೆ ಅವನೇ ಹೇಳ್ತಾನೆ ಇದು ದೇವರು ಕೊಟ್ಟದಂತ. ಅದಕ್ಕೋಸ್ಕರ ಅನೇಕರನ್ನು ದೇವರಿಗೆ ಒಳಗಾಗಿ, ಸತ್ಯಕ್ಕೆ ಒಳಗಾಗಿ ಅವನನ್ನು ಎದುರಿಸುವುದಿಲ್ಲ. ಸಮಸ್ಯೆಗಳು ಬಂದಾಗ ದೇ ಆರ್ ನಾಟ್ ರೆಡಿ ಟು ರಿಜೆಕ್ಟ್. ಅವ್ರಿಗೆ ಗೊತ್ತಿಲ್ಲ, ಕಳ್ಳನ ಸ್ವರವನ್ನು ಕೇಳುತ್ತಾರೆ, ರಾಂಗ್ ಮಾತುಗಳನ್ನು ಕೇಳ್ತಾರೆ, ಸುಳ್ಳುಗಳನ್ನು ಕೇಳ್ತಾರೆ. ಎಷ್ಟು ನೀವು ಸುಳ್ಳುಗಳನ್ನು ಕೇಳ್ತೀರಿ, ಸೈತಾನಿಗೆ ನೀವು ಡೋರ್ ಓಪನ್ ಮಾಡ್ತೀವಿ. ಅವನು ಬರ್ತಾನೆ, ಅವನು ಏನೇ ಬರಬೇಕಾದ್ರೆ ಫಸ್ಟ್ ಅದು ಇನ್ಫಾರ್ಮೇಶನ್ ಕೊಡ್ತಾನೆ, ಅವನು ಮಾತಾಡುತ್ತಾನೆ. ನೀವು ಆ ಸುಳ್ಳನ್ನು ಸತ್ಯವೆಂದು ಅಂಗೀಕಾರ ಮಾಡುತ್ತೀರಿ. ಅದಕ್ಕೆ ಬೈಬಲ್ ಹೇಳುತ್ತದೆ, ನನ್ನ ಸಹೋದರರೇ ಮೋಸ ಹೋಗಬೇಡ್ರಿ, ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ವರಗಳು ಮೇಲಿನಿಂದ ಅಂದರೆ ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ. ಆತನಲ್ಲಿ ಚಂಚಲತ್ವವೇನು ಇಲ್ಲ, ವ್ಯತ್ಯಾಸದ ಸೂಚನೆ ಇಲ್ಲ. ಗಾಡ್ ಈಸ್ ಎ ಗುಡ್ ಗಾಡ್. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ, ಆತನು ಒಳ್ಳೆಯ ಸಂಗತಿಗಳನ್ನು ಕೇಳುತ್ತಾನೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಹೇಳಿದ, ಅವನ ತಂದೆ ಎಷ್ಟು ಒಳ್ಳೆಯವನಂತ ಹೇಳಿದ. ಮೀನನ್ನು ಕೇಳುವವನಿಗೆ ಚೇಳನ್ನು ಕೊಡುವನೆ, ತೆತ್ತಿಯನ್ನು ಕೇಳುವವನಿಗೆ ಹವನ್ನು ಕೊಡುವನೆ,
ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ಗೊತ್ತಿದ್ದರೆ ಒಳ್ಳೆಯವನಾಗಿರುವ ನಿಮ್ಮ ಪರಲೋಕದ ತಂದೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ಸಂಗತಿಗಳನ್ನು, ಪವಿತ್ರಾತ್ಮನನ್ನು, ಆತನ ವರಗಳನ್ನು ನಿಮಗೆ ಕೊಡಲಿಕ್ಕಿಲ್ಲ. ಇಸ್ ಎ ಗುಡ್ ಫಾದರ್. ಆತನ ಒಳ್ಳೆಯ ತಂದೆ. ಬೇಕಾದರೆ ನಾವು ಓದುವ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ. ನಾನು ಓದ್ತೇನೆ ಲೂಕ್ ಚಾಪ್ಟರ್ 11:5. ಮತ್ತು ಅವರಿಗೆ ಹೇಳಿದ್ದರಿಂದ ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆಂದು ಹೇಳೋಣ. ಅವನು ಸರ್ವ ಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು, ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಮಾಡಿಸೋದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿಯದೆ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. 9:11 ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. 11:11 ಹೇಳ್ತದೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇಲ್ಲಿ ನಾವು ನೋಡ್ತೇವೆ ಒಂದು ಕೆಟ್ಟ ತಂದೆ ಮತ್ತೊಂದು ಒಳ್ಳೆಯ ತಂದೆ. ಕೆಟ್ಟ ತಂದೆಯು ಕೂಡ ತನ್ನ ಮಕ್ಕಳು ಅಂತ ಬರುತ್ತಿರುವಾಗ ಅದನ್ನು ಒಳ್ಳೆಯ ಸಂಗತಿ ಕೊಡ್ತಾನೆ. ಮೀನನ್ನು ಕೇಳಿದರೆ ಹಾವನ್ನು ಕೊಡುವನೇ, ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ. ಹಾಗಾದ್ರೆ ಯಾವ ಎಷ್ಟು ಕೆಟ್ಟ ತಂದೆ ಕೂಡ ತನ್ನ ಮಕ್ಕಳಿಗೆ ಒಳ್ಳೆಯ ಕೊಡ್ತಾನೆ. ಸಿ, ಎಷ್ಟೋ ತಂದೆಗಳನ್ನು ನೋಡ್ತೇವೆ, 90% ತಂದೆಗಳನ್ನು ನೋಡ್ತೇವೆ, ಎಷ್ಟೇ ಅವರು ಕೆಟ್ಟವರಾದರು, ಹೊರಗೆ ಯಾರ ತಲೆ ಹೊಡೆದು ಬಂದರು, ಯಾರಿಗೆ ಮೋಸ ಮಾಡಿದರು, ಯಾರಿಗೆ ವಂಚನೆ ಮಾಡಿದರು, ಯಾರಿಗೆ ಟೊಪ್ಪಿ ಹಾಕಿದರು, ಅವರು ಮನೆಗೆ ಬರುವಾಗ ನನ್ನ ಮಕ್ಕಳಿಗೆ ಏನು ತೊಂದರೆ ಆಗಬಾರದು, ನನ್ನ ಮಕ್ಕಳು ಒಳ್ಳೆ ತಿನ್ನಬೇಕು, ನನ್ನ ಮಕ್ಕಳು ನನ್ನ ಹಾಗೆ ಕಷ್ಟಪಡಬಾರದು, ನನ್ನ ಮಕ್ಕಳಿಗೆ ಯಾವ ತಾಪತ್ರೆ ಆಗಬಾರದು. ಒಂದು ವೇಳೆ ಅವರ ಮಕ್ಕಳಿಗೆ ಏನಾದರೂ ಕಾಯಿಲೆ ಬಂತು, ರೋಗ ಬಂತು ಅಂತ ಹೇಳಿದ್ರೆ ಹೋಲ್ ನೈಟ್ ಅವರು ಮಲಗುವುದಿಲ್ಲ. ಹೇಗಾದರೂ ಮಾಡಿ ಯಾರಿಗಾದರೂ ತಲೆ ಒಡೆದು ನನ್ನ ಮಕ್ಕಳಿಗೆ ಒಳ್ಳೆಯ ಪ್ರೊವೈಡ್ ಮಾಡಬೇಕು. ಇಲ್ಲಿ ಯಾರ ಮಕ್ಕಳು ಹಾಳಾದರೂ ತೊಂದರೆ ಇಲ್ಲ, ಅವರ ಮಕ್ಕಳಾದರೂ ಏನಾಗಬೇಕು, ಒಳ್ಳೆ ಕಲಿಬೇಕು, ಹೊರದೇಶಕ್ಕೆ ಕಲಿಸ್ತಾರೆ, ಏನಾದರೂ ಮಾಡಿ ಒಳ್ಳೆ ಅವರ ಕಾಲಲ್ಲಿ ನಿಲ್ಲಬೇಕು, ಮಕ್ಕಳಿಗೆ ಒಳ್ಳೆಯದನ್ನು ಮಾಡುತ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ಗೊತ್ತಿದ್ದರೆ ಹಾಗೆ ಒಳ್ಳೆಯವನಾಗಿರುವ ಪರಲೋಕದ ನಿಮ್ಮ ತಂದೆ ಎಷ್ಟೋ ಹೆಚ್ಚಾಗಿ ಪವಿತ್ರ ಆತ್ಮನ ಪವಿತ್ರ ವರಗಳನ್ನು ನಿಮಗೆ ಕೊಡಲಿಕ್ಕಿಲ್ಲ. ಇವತ್ತು ಪ್ರಿಯರಿ, ಯೇಸು ಸ್ವಾಮಿ ಹೇಳಿದ ಮಾತು ನೆರವೇರಿದೆ. ಮೇಲಿನಿಂದ ದಾನವನ್ನು ನಮಗೆ ಆತನು ಕಳುಹಿಸಿದ್ದಾನೆ. ಆ ದಾನ ಬೇರೆ ಯಾರಲ್ಲ, ಇಸ್ ದ ಹೋಲಿ ಸ್ಪಿರಿಟ್. ಹೋಲ್ ಯೂನಿವರ್ಸನ್ನು ಸೃಷ್ಟಿ ಮಾಡಿದಂಥ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಯೇಸು ನಿಮಗೋಸ್ಕರ ಕೊಡಲ್ಪಟ್ಟ ಒಂದು ಒಳ್ಳೆಯ ದಾನ. ಯೇಸು ನಮಗೆ ಕೊಟ್ಟಂಥ, ತಂದೆಯಿಂದ ಕೇಳಿಕೊಟ್ಟಂಥ ಪವಿತ್ರಾತ್ಮನ ದಾನ. ಯೇಸುವೇ ನಮಗೆ ಒಂದು ಗಿಫ್ಟ್. ಆತನು ಹೇಳಿದ, ನಾನು ಪರಲೋಕದಿಂದ ಬಂದ ರೊಟ್ಟಿ. ಮೋಶೆ ನಿಮಗೆ ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟ, ಅದನ್ನು ತಿಂದವರು ಸತ್ತರು, ಅದು ಫಿಸಿಕಲ್ ಫುಡ್. ನಾನು ಕೊಡುವಂಥ ರೊಟ್ಟಿ ಅದು ಆತ್ಮಿಕ ಫುಡ್, ನಿಮ್ಮ ಆತ್ಮಕ್ಕೆ ಅದು ಫುಡ್, ಆಹಾರ. ಈ ಮನ್ನವನ್ನು ತಿಂದವರು ಸತ್ತರು, ಪರಲೋಕದಿಂದ ಬರುವ ರೊಟ್ಟಿಯನ್ನು ತಿಂದವನು ಅವನು ಎಂದಿಗೂ ಸಾಯುವುದಿಲ್ಲ. ಆತನು ಯುಗ ಯುಗಾಂತರಕ್ಕೆ ಆತನು ಬದುಕುತ್ತಾನೆ. ಪ್ರೇರೇ, ಇವತ್ತು ಯೇಸು ಸ್ವಾಮಿ ನಮಗೋಸ್ಕರ ಕುರುಜಿಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದ್ದಾನೆ. ಇವತ್ತು ನಾವು ಆತನನ್ನು ಅಂಗೀಕಾರ ಮಾಡಿದ್ದೇವೆ. ಇವತ್ತು ಪವಿತ್ರಾತ್ಮನ ದಾನವನ್ನು ಹೊಂದಿದ್ದೇವೆ. ವಿ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದರೆ, ಒನ್ ಸೈನ್, ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ವರ ಅದು ಕೆಟ್ಟದಲ್ಲ, ಅದು ಒಳ್ಳೆಯದು. ಎಷ್ಟೋ ಹೆಚ್ಚಾಗಿ ಒಳ್ಳೆಯ ಪದಾರ್ಥಗಳು ನಮಗೆ ಕೊಡಲಿಕ್ಕಿಲ್ಲ. ಅದಕ್ಕೋಸ್ಕರ ಯೇಸುವನ್ನು ಹೇಳಿದ, ಪೇತ್ರ ಯಾಕೋಬನ ಹೇಳ್ತೇನೆ, ನನ್ನ ಸಹೋದರರೇ,
ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನಗಳು ಮೇಲಿನಿಂದ, ಅಂದರೆ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾಗಿರುವ ಆತನಿಂದ ಬರುತ್ತದೆ. ನೆಕ್ಸ್ಟ್ 19th verse ನೀವು ಸತ್ಯವಾಕ್ಯ ಎಂಬ ಸತ್ಯಬೋಧನೆ ಎಂಬ ವಾಕ್ಯದಿಂದ ನೀವು ಹುಟ್ಟಿಸಲಾಗಿ ಆತನು, ನೀವು ಆತನ ಸೃಷ್ಟಿಯಲ್ಲಿ ಪ್ರಥಮ ಫಲವಾಗಿದ್ದೀರಿ. ನಾವು ಆತನ ಸೃಷ್ಟಿ, ನಾವು ಹೊಸದಾಗಿ ಹುಟ್ಟಿದ್ದೇವೆ. ಪವಿತ್ರಾತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಅದರಿಂದ ಪವಿತ್ರಾತ್ಮ ನಿಮ್ಮ ಒಳಗೆ ಇರುವಾಗ ನಿಮಗೆ ಕೇಡು ಸಂಭವಿಸ್ತಾರೆ, ಅದಕ್ಕೆ ದೇವರು ಕಾರಣ ಅಲ್ಲ. ದೇವರಿಗೆ ಒಳಗಾಗಿರಿ, ಸೈತಾನನ ವಂಚನೆಗಳನ್ನು ಎದುರಿಸಿರಿ. ಸೈತಾನನು ಟ್ರಿಕ್ಕಿ, ಆತನೇ ಸಮಸ್ಯೆಗಳನ್ನು ಕೊಡ್ತಾನೆ, ಪ್ರಾಬ್ಲಮ್ಗಳನ್ನು ಕೊಡ್ತಾನೆ. ಕಡೆಗೆ ಆತನು ಹೇಳ್ತಾನೆ, ಇದು ದೇವರು ಕೊಟ್ಟದಂತೆ. ದೇವರು ಯಾರನ್ನು ಪ್ರೀತಿಸ್ತಾನೋ ಅವನು ಗದರಿಸ್ತಾನೆ. ಇದೆಲ್ಲ ಸುಳ್ಳುಗಳು. ಒಬ್ಬ ವಂಚಿಸಲ್ಪಟ್ಟ ವ್ಯಕ್ತಿ ಆತ 4 ಜನರನ್ನು ವಂಚಿಸ್ತಾನೆ. ಓಕೆ, ಆ ವಂಚನೆಯನ್ನು ಆತನು ಬೇಕಾದರೆ ಅದು ಸತ್ಯವೆಂದು ಪ್ರೂವ್ ಮಾಡಲಿಕ್ಕೆ ಅವನು ಯಾವ ಮಟ್ಟಕ್ಕೂ ಬೇಕಾದರೆ ಕೆಳಗಿಳಿಯುತ್ತಾನೆ, ಯಾವ ಮಟ್ಟಕ್ಕೂ. ಕಡೆಗೆ ಆತ ದೇವರನ್ನು ಬಿಡುವುದಿಲ್ಲ, ಯಾಕಂದರೆ ನನ್ನ ಸರಿ ಅಂತ. ಇಂಪಾರ್ಟೆಂಟ್, ನಾವು ದೇವರು ಒಳ್ಳೆಯವನೆಂದು ಒಪ್ಪಿಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವಿತದಲ್ಲಿ ಯಾವುದೇ ಕೇಡು ಬಂದಿದೆಯಾ, ಸಮಸ್ಯೆ ಬಂದಿದೆಯಾ, ಅಥವಾ ನಿಮ್ಮ ಮನೆಯಲ್ಲಿ ಏನೋ ಕಷ್ಟ ಆಗ್ತಾ ಇದೆಯಾ? ಫಸ್ಟ್ ಯು ಬಿಲೀವ್ ಗಾಡ್ ಇಸ್ ಗುಡ್ ಗಾಡ್. ಡೋಂಟ್ ಟ್ರೈ ಟು ಬ್ಲೇಮ್ ಗಾಡ್. ದೇವರನ್ನು ಗುಣಗುಟ್ಟಬೇಡ್ರಿ, ಆತನು ಒಳ್ಳೆಯವನು, ಆತನು ನಿಮ್ಮನ್ನು ಪ್ರೀತಿಸ್ತಾನೆ. ಇವತ್ತು ವಾಕ್ಯ ಬೋಧನೆ ಮಾಡೋದಂದರೆ ಆತನ ಪರವಾಗಿ ಮಾತಾಡುವಂಥದ್ದು. ಯಾವಾಗ ನೀವು ಆತನ ಪರವಾಗಿ ಕೇಳುತ್ತೀರಿ, ಪವಿತ್ರಾತ್ಮನ ವರವು ನಿಮ್ಮ ಮೇಲೆ ಇಳಿದು ಬರುತ್ತದೆ. ನೀನು ಎಷ್ಟೇ ದೂರದಲ್ಲಿರಬಹುದು, ಹತ್ತಿರದಲ್ಲಿರಬಹುದು, ಅಂದು ಪೇತ್ರನು ಹೋಗಿ ಕರ್ನೇಲಸನ ಮನೆಯಲ್ಲಿ ಮಾತಾಡಿದಾಗ ಕೇಳಿದವರೆಲ್ಲ ಎಲ್ಲರ ಮೇಲೆ ಪರಲೋಕದ ದಾನವಾಗಿರುವ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದನು ಅಂತ ವಾಕ್ಯ ಹೇಳ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನನ್ನ ಸಹೋದರಿ ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣ ಆಗಿರುವ ಆತನಿಂದ ಬರುತ್ತದೆ. ಎಲ್ಲ ಒಳ್ಳೆಯ ದಾನಗಳು ಮೇಲಿನಿಂದ ಬರುತ್ತವೆ. ಆತನು ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಸೃಷ್ಟಿಸಲಾಗಿ ಆತನ ಸೃಷ್ಟಿಯಲ್ಲಿ ನಾವು ಬೆಸ್ಟ್ ಆ್ಯಂಡ್ ಫಸ್ಟ್ ಫ್ರೂಟ್ ಆಗಿದ್ದೇವೆ, ಪ್ರಥಮ ಫಲವಾಗಿದೆ. ದೇವರು ನಮ್ಮನ್ನು ಬೆಸ್ಟ್ ಮತ್ತು ಫಸ್ಟ್ ಆಗಿ ನೋಡುತ್ತಾನೆ. ದೇವರು ನನ್ನ ನಿನ್ನನ್ನು ಅಮೂಲ್ಯರೆಂದು ನೋಡುತ್ತಾನೆ. ದೇವರು ನನ್ನ ನಿನ್ನ ನೋಡುವಾಗ ಶ್ರೇಷ್ಠರೆಂದು ನೋಡುತ್ತಾನೆ. ಯಾಕಂದರೆ ನಾವು ಆತನ ಸೂಚಿತ್ವದ ಪ್ರಕಾರ, ಆತನ ಸ್ವಂತ ಓನ್ ವಿಲ್ಲಿನಿಂದ ನಾವು ಹುಟ್ಟಿದ್ದೇವೆ, ಆತನ ಇಷ್ಟದ ಪ್ರಕಾರ ನಾವು ಹುಟ್ಟಿದ್ದೇವೆ. ಪ್ರೇರೆ, ಆತನು ನಮ್ಮ ತಂದೆಯಾಗಿದ್ದಾನೆ, ಆತನು ಒಳ್ಳೆಯವನಾಗಿದ್ದಾನೆ. ಆತನು ನಮಗೆ ಕೊಟ್ಟಂಥ ಪವಿತ್ರಾತ್ಮ ಒಳ್ಳೆಯವನು, ಕೆಟ್ಟವನು ಒಬ್ಬನೇ ಆತನು ಸೈತಾನನಾಗಿದ್ದಾನೆ. ಓಕೆ, ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನು ಅವುಗಳಿಗೆ ಜೀವ ಇರಬೇಕೆಂದು ಬಂದಿದ್ದೇನೆ, ಅದು ಸಮೃದ್ಧಿಯಾದ ಜೀವ. ನೀವು ವಾಕ್ಯವನ್ನು ಕೇಳುತ್ತಿರುವಾಗ ನೀವು ಜೀವವನ್ನು ಹೊಂದುತ್ತೀರಿ. ನೀವು ವಾಕ್ಯವನ್ನು ಕೇಳುತ್ತಿರುವಾಗ ರಿಯಾಲಿಟಿ, ಸತ್ಯಾಂಶ ನಿಮ್ಮಲ್ಲಿ ವರ್ಗಾವಣೆ ಆಗ್ತದೆ, ಸುಳ್ಳುಗಳು ಬಿಟ್ಟು ಹೋಗ್ತದೆ. ನೀವು ವಾಕ್ಯವನ್ನು ಕೇಳುತ್ತಿರುವಾಗ ಬೆಳಕು ನಿಮ್ಮಲ್ಲಿ ರಿಲೀಸ್ ಆಗ್ತದೆ, ಸಕಲ ವಿಧವಾದ ಬೆಳಕು. ದ ವರ್ಡ್ ಆಫ್ ಗಾಡ್ ದ ಲೈಟ್. ಲೈಟ್ ಬರುವಾಗ ಕತ್ತಲೆ ಬಿಟ್ಟು ಹೋಗ್ತದೆ. ಬೆಳಕು ರಿಪ್ರೆಸೆಂಟ್ ದೇವರು, ಕತ್ತಲೆ ರಿಪ್ರೆಸೆಂಟ್ ಸೈತಾನ. ಅದಕ್ಕೆ ಬೈಬಲ್ ಹೇಳ್ತದೆ, ಸಕಲ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ಮೇಲಿನಿಂದ, ಅಂದರೆ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾಗಿರುವುದರಿಂದ ಬರುತ್ತದೆ. ಸಕಲ ವಿಧವಾದ ಬೆಳಕು, ಆಲ್ ಕೈಂಡ್ಸ್ ಆಫ್ ಲೈಟ್ ಆತನಿಂದ ಬರುತ್ತದೆ. ಪ್ರಿಯ, ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ನೀವು ತಪ್ಪಾಗಿ ದೇವರನ್ನು ಆಲೋಚನೆ ಮಾಡಿದರೆ ಇವತ್ತಿನಿಂದ ನಿಮ್ಮ ಥಿಂಕಿಂಗನ್ನು ಚೇಂಜ್ ಮಾಡಿರಿ. ಫಸ್ಟ್ ಆಫ್ ಆಲ್ ನಿಮ್ಮ ಹೃದಯದಲ್ಲಿ ಇರಲಿ, ಮೈ ಗಾಡ್ ಇಸ್ ಎ ಗುಡ್ ಗಾಡ್. ನನ್ನ ದೇವರು ಆತನ ಕ್ರಿಸ್ತನಲ್ಲಿ ತಂದೆಯಾಗಿದ್ದಾನೆ, ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಆತನ ಬಗ್ಗೆ ನೀವು ಕಲಿಯಿರಿ, ಆತನ ಬಗ್ಗೆ ತಿಳಿದುಕೊಳ್ಳ್ರಿ. ದೇವರ ವಾಕ್ಯ ಹೇಳಿದೆ, ನನ್ನ ಜನರು ಹಾಳಾಗಿದ್ದಾರೆ, ನಾಶವಾಗಿದ್ದಾರೆ, ಡಿಸ್ಟ್ರಾಯ್ ಆಗಿದ್ದಾರೆ, ಸಫರ್ ಆಗಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಯಾಕಂದರೆ ನನ್ನ ವಿಷಯವಾದ ಜ್ಞಾನವಿಲ್ಲದಿರುವ ಕಾರಣ. ನೀವು ಜ್ಞಾನವನ್ನು ತಳ್ಳಿಬಿಟ್ಟ ಕಾರಣ ನಾನು ನಿಮ್ಮನ್ನು ತಳ್ಳಿಬಿಟ್ಟಿದ್ದೇನೆ. ಹೋಶೇಯನ ಗ್ರಂಥ 4:6 ಹೇಳ್ತದೆ, ನೀವು ಜ್ಞಾನವನ್ನು ತಳ್ಳಿಬಿಡಬೇಡ್ರಿ. ಡೋಂಟ್ ನಿಗ್ಲೆಕ್ಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನಿಗ್ಲೆಕ್ಟ್ ಮಾಡಬೇಡ್ರಿ. ಎವ್ರಿ ಡೇ ಅದನ್ನು ಕೇಳುವಂಥ ರೂಢಿಯನ್ನು ಮಾಡಿರಿ, ಅದನ್ನು ಫೀಡ್ ಮಾಡಿರಿ, ನಿಮ್ಮ ಆತ್ಮಕ್ಕೆ ಉಣಿಸಿರಿ. ಪ್ರೇರೆ, ನೀವಿಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ,
ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ನಾವು ಯಾವತ್ತೂ ಮೋಸ ಹೋಗುವುದಿಲ್ಲ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ಮೇಲಿನಿಂದ ಸಕಲವಾದ ವಿಧವಾದ ಬೆಳಕಿಗೆ ಮೂಲ ಕಾರಣ ಆಗಿರುವ ನಿನ್ನಿಂದ ಬಂದಿದೆ. ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ನಿನ್ನ ಮಗನಾಗಿಯೇ ನಮಗೆ ದಾನವಾಗಿ ಕೊಟ್ಟಿದ್ದೆ. ಆತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೂಣಲ್ಪಟ್ಟು ಮೂರನೇ ದಿನ ಆತನು ಸತ್ತವರ ಒಳಗಿಂದ ಎಬ್ಬಿಸ್ತೀನಿ ನೀನು. ನಾವು ನಂಬುತ್ತೇವೆ. ನಾವು ನಿನ್ನ ಸೂಚಿತ್ತದ ಮೂಲಕ ಸತ್ಯವಾಕ್ಯ ಬೋಧನೆಯಿಂದ ನಾವು ನಿನಗೆ ಹುಟ್ಟಿ ನಿನ್ನ ಸೃಷ್ಟಿಯಲ್ಲಿ ನಾವು ಪ್ರಥಮ ಫಲವಾಗಿದ್ದೇವೆ. ವಿ ಬಿಲೀವ್ ಅಂಡ್ ರಿಸೀವ್ ಅ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನ ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಾವು ನಂಬಿಕೆಯ ಮೂಲಕ ಹೊಂದುತ್ತೇವೆ. ತಂದೆ, ಯಾರೆಲ್ಲ ವಾಕ್ಯ ಕೇಳಿದ್ದಾರೆ ಇವರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. ಥ್ಯಾಂಕ್ ಯು ಲಾರ್ಡ್. ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವವನು ಎಂದು ಯಾವಾಗಲೂ ಅವರು ತಿಳಿಯುವಂತೆ ಸಹಾಯ ಮಾಡು. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ. ಅದೇ ರೀತಿ ವೆಬ್ಸೈಟ್ ಇದೆ, ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ. 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಅದೇ ರೀತಿ ಸಂಜೆ ಕೂಡ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ಯು ಆರ್ ಬ್ಲೆಸ್. ಆಮೆನ್.